ತಂದಾನೆ ನನಿತಾನ. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है. FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरूप पोर्ट. सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा. अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಕೃಷಿಯ ಸಮಗ್ರ ಮಾಹಿತಿಯನ್ನು ನೀಡುವ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇಂದಿನ ಕೃಷಿ ದರ್ಶನದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ಕುಣಿಗಲ್ನಲ್ಲಿ ನಡೆದ 2017 ಕ್ಷೇತ್ರೋತ್ಸವ ಮತ್ತು ಕಿಸಾನ್ ಗೋಷ್ಠಿ ಕುರಿತಾದ ವರದಿ, ಹಾಗೆ ಭತ್ತದ ನೂತನ ಹೈಬ್ರಿಡ್ ತಳಿಗಳ ಬಗ್ಗೆ ನೀವು ನೋಡಿ ತಿಳಿದುಕೊಳ್ಳಬಹುದು. ಹಾಗಾದ್ರೆ ಬನ್ನಿ ಮೊದಲಿಗೆ ನೋಡೋಣ ಕೃಷಿ ವಾರ್ತೆ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ತೋಟಗಾರಿಕೆ ಇಲಾಖೆ ಧಾರವಾಡ, ಬೆಂಗಳೂರಿನ ನರೀಶ್ ಇಂಕ್ ಕಂಪನಿ ಲಿಮಿಟೆಡ್, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಹಾಗೂ ಕಾಯಕಯೋಗಿ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿ ಇವರ ಸಂಯುಕ್ತ ಆಶ್ರಯದಲ್ಲಿ PPIHD ಯೋಜನೆಯಡಿ ರೈತರಿಗೆ ಸಮಗ್ರ ಮಾಹಿತಿಯನ್ನು ಒದಗಿಸುವ ನಿಟ್ಟಿನಲ್ಲಿ ಗೆಣಸು ಬೆಳೆಯ ವೈಜ್ಞಾನಿಕ ಉತ್ಪಾದನೆ ಹಾಗೂ ಸಂಸ್ಕರಣೆ ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಧಾರವಾಡದಲ್ಲಿ ಆಯೋಜಿಸಿತ್ತು. ಕರ್ನಾಟಕ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಕಾಯಕಯೋಗಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯನ್ನ ಇವತ್ತು ಈ ಒಂದು ಸಿಹಿಗೆಣಸಿನ ಬೆಳೆಗಾಗಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ಈ ಬೆಳೆಯನ್ನ ಬೆಳೆಸ್ತಕ್ಕಂತ ಸಂಘಟನೆ ಮಾಡತಕ್ಕಂಥವರಿಗೆ ಇವತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ನಮ್ಮ ಅಪರ ನಿರ್ದೇಶಕರಿದ್ದಾರೆ. ಈ ಬೆಳೆಯನ್ನ ಬೆಳೆದ ನಂತರ ಕೊಂಡ್ಕೊಳ್ತಕ್ಕಂಥದಕ್ಕೆ ಇವತ್ತು ನರೀಶ್ ಕಂಪನಿಯ ವ್ಯವಸ್ಥಾಪಕರಿದ್ದಾರೆ. ನಾಲ್ಕನೇದಾಗಿ ಬೇಕಾಗ್ತಕ್ಕಂಥ ತರಬೇತಿ ಮತ್ತು ತಳಿಗಳನ್ನ ತಂತ್ರಗಳನ್ನು ಕೊಡಲಿಕ್ಕೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಹಾಗಾಗಿ ಈ ನಾಲ್ಕು ಸ್ತಂಭಗಳು ಇವತ್ತು ಈ ಬೆಳೆಯ ಅಭ್ಯುದಯಕ್ಕೆ ನಿಮ್ ಮುಂದೆ ಇದ್ದಾವೆ. ಹಾಗಾಗಿ ಇವತ್ತಿನ ದಿನದಿಂದ ಈ ರೀತಿಯಾದಂತಹ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ನೀವು ಸಿದ್ಧರಾಗಬೇಕು ಅಂತ ನಾನು ಈ ಸನ್ನಿವೇಶದಲ್ಲಿ ತಮ್ಮನ್ನು ಕೇಳಿಕೊಳ್ತೇನೆ. ಕುಡಚಿ ತಾಲೂಕು ರಾಯಭಾಗದ ಪ್ರಗತಿಪರ ರೈತರಾದ ಜಿನಗೌಡ ಸಿದ್ದಗೌಡ ಪಾಟೀಲ್ ಅವರು ತಮ್ಮ ಜಮೀನಿನಲ್ಲಿ ಮಿಶ್ರ ಬೆಳೆ ಪದ್ದತಿಯನ್ನು ಅಳವಡಿಸಿಕೊಂಡು ಮುಖ್ಯ ಬೆಳೆಯಾದ ಕಬ್ಬಿನ ಜೊತೆಯಾಗಿ ತರಕಾರಿ ಬೆಳೆಗಳಾದ ಬದನೆ, ಹೀರೆ, ಟೊಮ್ಯಾಟೊ ಬೆಳೆಯುತ್ತಿದ್ದಾರೆ. ಹನಿ ನೀರಾವರಿ ಪದ್ದತಿಯನ್ನು ಅಳವಡಿಸಿಕೊಂಡು ಸಾವಯವ ಕೃಷಿಗೆ ಒತ್ತು ಕೊಟ್ಟಿರುವ ಇವರು ವಿಶೇಷವಾಗಿ ಎರೆಹುಳು ಗೊಬ್ಬರವನ್ನು ಬಳಸುತ್ತಿದ್ದಾರೆ. ಗೋಮೂತ್ರ ಸಿಂಪರಣೆ ಕೈಗೊಂಡು ಕೀಟ ಹಾಗೂ ರೋಗವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ಮಿಶ್ರ ಬೆಳೆ ಅಳವಡಿಕೆಯಿಂದಾಗಿ ನಿರಂತರ ಹೆಚ್ಚಿನ ಆದಾಯದ ನಿರೀಕ್ಷೆಯಲ್ಲಿದ್ದೇನೆ ಎನ್ನುತ್ತಾರೆ ಪಾಟೀಲ್ ಅವರು. ಈಗ ನಾವು ಹೊಸದಾಗಿ ಮತ್ತೆ 1 ಎಕರೆ ಬದ್ನಿ ಸಸಿ ನಾಟಿ ಮಾಡಿದೇವು ರೀ. ಅದು ಸಾಲಿನ ಸಾಲಿಗೆ 4 ಫುಟ್ ಹಾಗೂ ಸಸಿಯಿಂದ ಸಸಿಗೆ 4 ಫುಟ್ ಅಂತರ ಇಟ್ಕೊಂಡಿದ್ದೀವಿ ರೀ. ಈ ಕುಡ್ಚಿ ಬದ್ನಿ ನಮ್ಮ ಭಾಗದಲ್ಲಿ ತಿನ್ನಲಿಕ್ಕೆ ಪ್ರಸಿದ್ಧ ಇದೆ ರೀ. ಈ ಕುಡ್ಚಿ ಬದ್ನಿಗೆ ನಾವು ಹೆಚ್ಚು ಖರ್ಚು ಮಾಡಲಿಕ್ಕೆ ಹತ್ತದಿಲ್ಲ ರೀ. ಹೆಚ್ಚು ಸಾವಯವ ಗೊಬ್ಬರದಿಂದ ರೋಗ ಎಲ್ಲ ಕಂಟ್ರೋಲ್ ಮಾಡ್ತೀವಿ ರೀ. ಆಕಳ ಮೂತ್ರ ಸ್ಪ್ರೇ ಮಾಡಿ ರೋಗ ಕಂಟ್ರೋಲ್ ಮಾಡ್ತೀವಿ ರೀ. ಆಮೇಲೆ ಇದರಿಂದ ನಾವು 1 ಎಕರೆಗೆ 1.5 ಲಕ್ಷ ಆದಾಯ ನಿರೀಕ್ಷೆ ಮಾಡಿದೇವೆ ರೀ. ನಾವು ಈಗ ಬದನೆ ಸಾಲಿನಲ್ಲಿ ಕೊತ್ತಂಬರಿ ಮತ್ತು ಮೆತ್ತಿ ಪಲ್ಲೆ ಕಾಯಂ ಹಾಕ್ತಾ ಇರ್ತೀವಿ ರೀ. ಅದನ್ನ 15-20 ದಿವಸದಲ್ಲಿ ಅದು ಬಂದು ಮಾರ್ಕೆಟ್ಗೆ ಹೋಗುತ್ತೆ. ಅದು ಹೆಚ್ಚಾಗಿ ನಾವು ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದೀವಿ ರೀ. ದನಗಳ ಮೇಯ್ ತೊಳೆದ ನೀರು ಹಾಗೂ ಆಕಳ ಮೂತ್ರ ಕುಡಿಸಿದ ನೀರನ್ನು
ಡ್ರಿಪ್ದಲ್ಲಿ ಒಂದು ವಾರಕ್ಕೆ 200 ಲೀಟ್ರ್ದಂಗೆ ಪ್ರತಿ ವಾರ ನಾವು ಬಿಡ್ಕೋತ ಹೋಗ್ತೇವೆ ರೀ. ಅದರಿಂದ ಸಸಿ ತುಂಬ ಸದೃಢವಾಗಿ ಬರುತ್ತೆ ರೀ, ಮತ್ತು ಯಾವುದೋ ರೋಗ ಇಲ್ಲ, ಹಾಗೂ ಫಲನೂ ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ನಾವು ಈಗ ಎಲ್ಲ ಡ್ರಿಪ್ ಇಷ್ಟೇ ಜಮೀನಲ್ಲಿ ಎಲ್ಲದಕ್ಕೂ ಡ್ರಿಪ್ ಮೂಲಕನೇ ನೀರು ಬಿಡ್ತೀವಿ ರೀ. ಈಗ ನಾವು ಆದಷ್ಟು ಕಮ್ಮಿ ಖರ್ಚಿನಲ್ಲಿ ಅಧಿಕ ಲಾಭವನ್ನು ಹೊಂದಿದ್ದೇವೆ. ಇಷ್ಟೇ ಜಮೀನಿನಲ್ಲಿ ಬದನೆಯಲ್ಲಿ ನಾವು ಆಲ್ರೆಡಿ 50,000 ರೂಪಾಯಿ 8 ಗುಂಟೆಯಲ್ಲಿ ಆದಾಯ ತೊಗೊಂಡೇವು ರೀ. ಹಿರಿಯಲ್ಲಿ 1.5 ಲಕ್ಷದಿಂದ 1,70,000ವರೆಗೆ ನಾವು ಆದಾಯ ತೊಗೊಂಡೇವು ರೀ, ಕೇವಲ ಒಂದು 25 ಗುಂಟೆಯಲ್ಲಿ. ಅದಕ್ಕೆ ನಾವು ಜಾಸ್ತಿ ಆಕಳು ಮೂತ್ರ ಮಾತ್ರ ಸ್ಪ್ರೇ ಮಾಡ್ತಿದ್ದೆವು ರೀ, ಮತ್ತು ಕಾಂಪೋಸ್ಟ್ ಸಾವಯವ ಗೊಬ್ಬರನ ಹೆಚ್ಚು ಯೂಸ್ ಮಾಡಿದ್ದೆವು ರೀ. ಇತ್ತೀಚೆಗೆ ಬೆಂಗಳೂರಿನ ಹೆಬ್ಬಾಳದ ಮಂಗಳ ಭವನ ಸಿಬ್ಬಂದಿ ತರಬೇತಿ ಘಟಕದಲ್ಲಿ ರೈತಪರ ಕೃಷಿ ಲೇಖನಗಳು ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಸುದ್ದಿ ಟಿವಿ ನಿರ್ದೇಶಕರು ಮತ್ತು ಮುಖ್ಯ ಸಂಪಾದಕರಾದ ಶಶಿಧರ್ ಭಟ್, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ಎಚ್ ಶಿವಣ್ಣ, ವಿಸ್ತರಣಾ ನಿರ್ದೇಶಕರಾದ ಡಾ ಎಂಎಚ್ ನಟರಾಜು, ಪತ್ರಕರ್ತರು ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಈಶ್ವರ್ ದೈತೋಟ ಹಾಗೂ ಇನ್ನಿತರೆ ಗಣ್ಯರು, ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಎಷ್ಟರ ಮಟ್ಟಿಗೆ ನಾವು ಲೇಖನಗಳನ್ನು ಬರೀತೀವಿ, ಆ ಲೇಖನಗಳು ಎಷ್ಟು ಮಟ್ಟಿಗೆ ರೈತರು ತಲುಪ್ತದೆ, ಅದರಿಂದ ಅವರಿಗೆ ಆಗಿದಂತಹ ಅನುಕೂಲಗಳ ಏನು ಅನ್ನೋದ್ರ ಬಗ್ಗೆ ಚಿಂತೆಯನ್ನು ಮಾಡಬೇಕು ಅನ್ನೋದೇ ಇದೊಂದು ಮುಖ್ಯವಾದ ಉದ್ದೇಶ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಿದ್ದೇನೆ, ಈ ಬೇಸಿಕ್ ಮಿನಿಮಮ್ ಪ್ರಿನ್ಸಿಪಲ್ಸ್ನ ಅಥವಾ ಅವೇರ್ನೆಸ್ ನಮಗೆ ಗೊತ್ತಿಲ್ಲ ಅಂದರೆ ಅಗ್ರಿಕಲ್ಚರ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಈಗ ನಾವೇನು ಮಾಡ್ತೀವಿ, ಅಗ್ರಿಕಲ್ಚರ್ ನಾವು ಇಷ್ಟು ಆಹಾರ ಉತ್ಪಾದನೆ ಮಾಡಿದ್ರೆ ನಾವು ಹೇಳ್ಕೊಂತೀವಿ, ಹಾರ್ಟಿಕಲ್ಚರ್ ನಾವು ಅಷ್ಟು ಮಾಡಿದ್ದೇವೆ ಅಂತ ಅವ್ರು ಹೇಳ್ತಾರೆ, ಅನಿಮಲ್ ಹಸ್ಬೆಂಡರ್ ಅಷ್ಟು ಮಾಡಿದ್ದೇವೆ ಅಂತ ಅವ್ರು ಹೇಳ್ತಾರೆ. ಇಟ್ ಈಸ್ ನಾಟ್ ಎನಫ್. ಇದೆಲ್ಲವನ್ನು ಕ್ರೋಡೀಕರಿಸಿ ಮಾಡಿದಾಗ ಮಾತ್ರ ಏನಾದರೂ ಒಂದು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ನಮಗೆ ಸ್ವಯಂ ಆಡಳಿತ ಬೇಕು, ನಮ್ಮನ್ನು ನಾವು ಅಧಿಕಾರ ಆಡಳಿತ ಮಾಡಬೇಕು ಅನ್ನೋ ಕಲ್ಪನೆಗಳು ಬರುತ್ತದೆ. ಯಾವ್ಯಾವ ಸಮುದಾಯದಲ್ಲಿ ನಮಗೆ ಸ್ವಯಂ ಆಡಳಿತ ಬೇಕು ಅನ್ನೋ ಅಭಿಪ್ರಾಯ ಬಂತು, ಅಂಥ ಸಂದರ್ಭದಲ್ಲಿ ನಮಗೆ ಮುಕ್ತ ಸಂವಹನ ಬೇಕು, ಇಲ್ಲದೇ ಇದ್ರಿಂದ ಮಾಡೋಕ್ಕಾಗಲ್ಲ. ಸೊ ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಸೆಲ್ಫ್ ಗವರ್ನೆನ್ಸ್ ಆರಂಭಿಕ ಹಂತದಲ್ಲಿ ಬಂದದ್ದು ಒಂದು ಇವತ್ತು ಪ್ರಜಾಪ್ರಭುತ್ವವಾಗಿ ಬೆಳೆದಿದೆ, ಇನ್ನೊಂದು ಪತ್ರಿಕೋದ್ಯಮವಾಗಿ ಬೆಳೆದಿದೆ. ಪತ್ರಿಕೋದ್ಯಮ ಪ್ರಾರಂಭ ಮಾಡಿದಾಗ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ಪ್ರಾರಂಭ ಆಗಿದ್ದ ಹರ್ಮನ್ ಮೊಗ್ಲಿಂಗ್ ಒಂದು ಪತ್ರಕರ್ತ ಶುರು ಮಾಡಿದ್ರು, ಇಲ್ಲ ಬಾಸೆಲ್ ಮಿಷನ್ ಅಂತ. ಇಂಡಿಯಾದಲ್ಲಿ ಜೇಮ್ಸ್ ಅಗಸ್ಟಸಿಗೆ ಕಲ್ಕತ್ತಾದಲ್ಲಿ 1782ರಲ್ಲಿ ಮಾಡ್ದ ಅಂತ. ಟೆಲಿವಿಷನ್ ಕಂಡು ಹುಡುಕಿದ್ದು ಯಾರು ಎಲ್ಲ ಇದಿದೆ, ಆದರೆ ಈ ಪತ್ರಿಕೋದ್ಯಮ ಪ್ರಾರಂಭ ಆಗಿದ್ದು ವ್ಯಕ್ತಿಗಳಿಂದ. ಅದು ಬೆಳೀತಾ ಹೋದಾಗ ಅದು ಸಮುದಾಯದ ಒಂದು ಆಸ್ತಿಯಾಗಿ ಬೆಳೆಯಿತು. ರಾಜ್ಯದ ಕರಾವಳಿಯ ಎಲ್ಲಾ ಜಿಲ್ಲೆಗಳಲ್ಲಿ ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಇರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಮೆಕ್ಕೆಜೋಳ ಗೌರಿಬಿದನೂರಿನಲ್ಲಿ ಹೈಬ್ರಿಡ್ ಸ್ಥಳೀಯ 1,300 ರೂಪಾಯಿಗಳಿಂದ 1,400 ರೂಪಾಯಿಗಳು, ಮಧುಗಿರಿಯಲ್ಲಿ ಹೈಬ್ರಿಡ್ ಸ್ಥಳೀಯ 1,200 ರೂಪಾಯಿಗಳಿಂದ 1,370 ರೂಪಾಯಿಗಳು, ಹಿರೇಕೆರೂರಿನಲ್ಲಿ ಹೈಬ್ರಿಡ್ ಸ್ಥಳೀಯ 1,040 ರೂಪಾಯಿಗಳಿಂದ 1,170 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಹೊಲದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು? ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್,
ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಿಲ್ಲ ಇನ್ನು ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ. ಇತರೆ ಹಲವಾರು ಕೃಷಿ ಮಾಹಿತಿಗಳನ್ನ ಸಂಕ್ಷಿಪ್ತವಾಗಿ ಕೃಷಿ ವಾರ್ತೆಯಲ್ಲಿ ತಿಳಿದುಕೊಂಡ್ರಿ. ಬನ್ನಿ ಈಗ ನೋಡೋಣ ಕೃಷಿ ದರ್ಶನದ ಮುಂದುವರೆದ ಭಾಗವನ್ನ. 2017 ಕ್ಷೇತ್ರೋತ್ಸವ ಮತ್ತು ಕಿಸಾನ್ ಗೋಷ್ಠಿ ಕುಣಿಗಲ್ನಲ್ಲಿ ಇತ್ತೀಚೆಗೆ ನಡೆಯಿತು. ಇದು ಇಲ್ಲಿದೆ ಈ ಕುರಿತಾದ ಒಂದು ವರದಿ. ಕೃಷಿಯನ್ನೇ ನಂಬಿ ಬದುಕುವ ನಮ್ಮ ರೈತ ಬಾಂಧವರಿಗೆ ಕಾಲಕಾಲಕ್ಕೆ ಕೃಷಿಯಲ್ಲಾಗುವ ಹೊಸ ಆವಿಷ್ಕಾರಗಳು, ಹೊಸ ತಳಿಗಳು, ಯಂತ್ರೋಪಕರಣಗಳು ಮುಂತಾದ ಮಾಹಿತಿಯನ್ನು ನೀಡಲು ಸರ್ಕಾರ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ನಿರಂತರ ಪ್ರಯತ್ನ ಮಾಡುತ್ತಲೇ ಇರುತ್ತವೆ. ಇಂಥದೇ ಒಂದು ಪ್ರಯತ್ನ ಕ್ಷೇತ್ರೋತ್ಸವ. ಇತ್ತೀಚೆಗೆ ಕುಣಿಗಲ್ ತಾಲೂಕಿನ ಶ್ರೀರಂಗಸ್ವಾಮಿ ಗುಡ್ಡ ಕಾವಲ್ನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರ ರಾಗಿ ಬೆಳೆಯಲ್ಲಿ ಹವಾಮಾನ ವೈಪರೀತ್ಯತೆಗೆ ಹೊಂದಿಕೊಳ್ಳುವ ಕೃಷಿ ಬೆಳೆ ಪದ್ಧತಿಗಳ ಪ್ರಾತ್ಯಕ್ಷಿಕೆ ಹಮ್ಮಿಕೊಂಡಿತ್ತು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಷಡಕ್ಷರಿಯವರು ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕುಣಿಗಲ್ ಸುತ್ತಮುತ್ತಲ ಗ್ರಾಮಗಳ ರೈತರು ಮತ್ತು ವಿಜ್ಞಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಚಾರ ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕ್ಷೇತ್ರೋತ್ಸವ ಮತ್ತು ಕಿಸಾನ್ ಗೋಷ್ಠಿ ಏರ್ಪಡಿಸಲಾಗಿದ್ದು ವಿಶೇಷವಾಗಿತ್ತು. ರೈತರು ತಾಕುಗಳ ವೀಕ್ಷಣೆ ಮಾಡಿ ತಜ್ಞರಿಂದ ಸೂಕ್ತ ಮಾಹಿತಿ ಪಡೆದರು. ಮಾಗಿ ಉಳುಮೆ, ಹಸಿರೆಲೆ ಗೊಬ್ಬರ ಬಳಕೆ, ಹುರುಳಿ ಅಲಸಂದೆ ಭೂಮಿಗೆ ಸೇರಿಸುವುದು ಮತ್ತು ರೈಜೋಬಿಯಂ ಬಳಕೆ, ಬೀಜೋಪಚಾರ, ಕಳೆನಾಶಕ ಬಳಕೆ, ಹೀಗೆ ವೈಜ್ಞಾನಿಕ ಕೃಷಿ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಯಿತು. ಒಂದು ಎಕರೆಗೆ ಎಷ್ಟು ಕೆಜಿ ರಾಗಿ ಬೇಕು ಅಷ್ಟಕ್ಕೆ ನಾನು 150 ಗ್ರಾಂ ಬಳಸಿ ಅಂತ ಹೇಳ್ತೀನಿ. ಅದನ್ನ ನೀವು ಬೀಜೋಪಚಾರ ಮಾಡ್ಕೊಂಡು ಪರೀಕ್ಷೆ ಮಾಡ್ಕೊಂಡಾಗ ಭೂಮಿಲಿ ಇರ್ತಕ್ಕಂಥ ಸೂಕ್ಷ್ಮಜೀವಿಗಳ ಒಂದು ಚಟುವಟಿಕೆ ಜಾಸ್ತಿ ಆಗುತ್ತೆ. ಸೊ ಮಣ್ಣಿನ ಪರೀಕ್ಷೆ ಆದ್ಮೇಲೆ ನಾವು ಎಕರೆಗೆ 3-4 ಕೆಜಿ ಸತ್ತಿನ ಸಲ್ಫೇಟ್ ಬಳಸಿ ಅಂತ ಹೇಳಿ. ಮತ್ತೆ ಅದನ್ನ ನಾವೇನು ಹೇಳ್ತೇವೆ, ಸಾಲಿನಲ್ಲಿ ನಾಟಿ ಮಾಡಿ ಅಂತ ಹೇಳಿ. ಯಾಕಂದ್ರೆ ಇವಾಗ ಏನಾಗಿದೆ ಅಂದ್ರೆ ಇಳುವರಿ ಕಡಿಮೆ ಆಗ್ಲಿಕ್ಕೆ ಒಂದು ಪ್ರಮುಖವಾದ ಕಾರಣ ಅಂತಂದ್ರೆ ವಿವಿಧ ರಾಗಿ ತಳಿಗಳು, ಹುಲ್ಲಿನ ಬೆಳೆಗಳು ಮತ್ತು ತೊಗರಿ ತಳಿಗಳ ತಾಕುಗಳನ್ನು ವೀಕ್ಷಿಸಿದ ರೈತ ಬಾಂಧವರು ಪ್ರಾತ್ಯಕ್ಷಿಕೆ ಬಹಳ ಮಾಹಿತಿಯುಕ್ತವಾಗಿತ್ತು ಎಂದು ಸಂತಸ ವ್ಯಕ್ತಪಡಿಸಿದರು. ಇಲ್ಲಿ ನಾವು ನೋಡಿದಾಗ ನನಗೆ ತುಂಬಾ ವಿಶೇಷವಾಗಿ ಒಂದು ವಿಶೇಷತೆ ಏನು ಅಂತ ಅಂದ್ರೆ ರಾಗಿ ಬೆಳೆಗಳು ಮತ್ತು ನಮಗೆ ಹೆಚ್ಚಿನದಾಗಿ ರಾಸುಗಳಿಗೆ ಏನು ಹುಲ್ಲನ್ನ ಅಭಾವ ಇತ್ತು. ಆದ್ರೆ ಒಂದು ಪ್ರಾತ್ಯಕ್ಷಿಕೆ ನೋಡಿ ನಮ್ಮಲ್ಲಿ ಇದನ್ನ ಅಳವಡಿಸ್ಕೋಬೇಕು ಅನ್ನೋದು ನಮಗೆ ತುಂಬಾ ಇದಾಯ್ತು. ಯಾಕೆಂದ್ರೆ ಇಲ್ಲಿ ಈ ಒಂದು ಸ್ಥಳದಲ್ಲಿ ಹೊಸದಾಗಿ ಹೊಸ ಹೊಸ ತಳಿಗಳನ್ನ ಹಾಕಿ ಮತ್ತು ಆಡುಗಳಿಗೆ ಮತ್ತು ಕುರಿಗಳಿಗೆ ಎಲ್ಲ ಸಮಗ್ರ ಕೃಷಿನ ಯಾವ ರೀತಿ ನಾವು ನಮ್ಮ ಬೆಳೆಗಳಲ್ಲಿ ನಮ್ಮ ಭೂಮಿನಲ್ಲಿ ಇದ್ ಮಾಡಿಕೊಂಡು ನಾವು ಇವತ್ತು ಏನೋ ಒಂದು ಅಂದ್ರೆ ಬೆಳೆ ಬೆಳೆಯಕ್ಕಾಗ್ತಾ ಇಲ್ಲ, ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಸ್ಟೇಜ್ಗೆ ನಾವು ರೈತರು ತಲುಪ್ತಾ ಇದೀವಿ. ಆ ಒಂದ್ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ, ಈ ಒಂದು ಆತ್ಮಯೋಜನೆ ಮಾಡಿರುವಂತದ್ದು ನಮಗೆ ತುಂಬಾ ಉಪಯೋಗಕರ ಅಂತ ಅನ್ಸುತ್ತೆ. ನಮ್ಮ ರೈತರು ಈ ತರ ನೋಡಿದ್ರೆ ತುಂಬಾ ಎಲ್ಲರಿಗೂ ಕೂಡ ಒಂದು ಸಂತೃಪ್ತಿ ಆಗಿ ಮಾಡುವಂತದ್ದು. ತಾಕುಗಳಿಗೆ ಭೇಟಿ ನೀಡಿದ ತುಮಕೂರಿನ ರೈತರಾದ ಕೃಷ್ಣಮೂರ್ತಿಯವರು ತೊಗರಿಗೆ ಸೊರಗು ರೋಗ ಬಾಧೆ ತೀವ್ರವಾಗಿ ಕಾಡಿ ರೈತರು ಕಂಗಾಲಾಗಿದ್ದು ಇಲ್ಲಿ ಸೊರಗು ರೋಗ ನಿರೋಧಕ ಶಕ್ತಿ ಹೊಂದಿದ BRG3 ತಳಿ ತಮ್ಮಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ನಾವು ಇಲ್ಲಿಗೆ ಆತ್ಮಯೋಜನೆಯಿಂದ ಕರೆಸಿದ್ದೇನೆಂದ್ರೆ ಇಲ್ಲಿ ರಾಗಿ ಬೆಳೆ ಪ್ರಾತ್ಯಕ್ಷಿತೆಗೆ ಅಂತ ಕರೆಸಿದ್ರು. ಇಲ್ಲಿ ಬಂದು ನೋಡಲಾಗಿ ಈಗ ನಾವು ಒಂದು ಏನಂದ್ರೆ ಈ ಸಾರಿ ಮುಂಗಾರಿನಲ್ಲಿ ಏನೇನು BRG1 ತಗರಿ ಹಾಕಿದ್ದು ನಾವು ಸುಮಾರು ತಗರಿಗಳು ನಾಶವಾಗಿಬಿಟ್ಟು. ಕಾರಣ ಏನು ಅಂತಂದ್ರೆ ಈಗ ನಾವು ಸೈಂಟಿಸ್ಟ್ ಎಲ್ಲ ವಿಚಾರಿಸಿದಾಗಿ ಈ ಸೊರಗು ರೋಗ ಕಾರಣದಿಂದ ನಿಮಗೆ ಬೆಳೆ ಹಾಳಾಯಿತು. ಬೆಳೆ ಅಂದರೆ ಈಗ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ಬೆಳೆ ನಷ್ಟ ಆಗಿದೆ, ಏನು ಮಾಡೋಕ್ಕಾಗಲಿಲ್ಲ. ಅದು ಸೊರಗು ರೋಗ, ಇದನ್ನೇನು ಮಾಡೋಕ್ಕಾಗಿಲ್ಲ ಅಂತಂದ್ರು. ಈಗ ನಾವಿಲ್ಲಿ ಬಂದು ಒಂದು
ರೈತರು ಆಗಿ ನಾವು ಬಂದು ತಿಳ್ಕೊಂಡಿದ್ದೇನೆಂದ್ರೆ ಈಗ BRG3 ಅಂತ ಒಂದು ಹೊಸ ತಳಿಯನ್ನು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಸ್ವರಗುರು ತಡೆಗಟ್ಟುವಂತಹ ಶಕ್ತಿ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಆ ಒಂದು BRG3 ನಾವು ಬೆಳೆ ಹಾಕೋದ್ರಿಂದ ನಮಗೆ ಸ್ವರಗು ರೋಗ ಒಂದು ಕಂಟ್ರೋಲ್ ಆದರೆ ನಮಗೆ ಹೆಚ್ಚಿನ ಇಳುವರಿ ಮತ್ತು ಗೊಂಚಲುಗಳು ಹೆಂಗೆ ವಿರಳವಾಗಿ ಬರೋದ್ರಿಂದ ಅದರಲ್ಲಿ ಅಷ್ಟಾಗಿ ಗೂಡು ಕಟ್ಟುವಂಥ ರೋಗ ನಮಗೆ ಬರೋದಿಲ್ಲ ಅಂತ ಒಂದು ನಮ್ಮ ಸೈಂಟಿಸ್ಟ್ ಆದ ಸುದ್ದಿ ವಿಸ್ತಾರವಾಗಿ ನಮಗೆ ಮಾಹಿತಿ ನೀಡಿದ್ದಾರೆ. ಆದ್ದರಿಂದ ನಮಗೆ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿಯಾಯಿತು. ನಮಗೆ ವಿಜ್ಞಾನಿಗಳು ಸಿಕ್ಕಿದ್ರು, ಫೋನ್ ನಂಬರ್ ತೊಗೊಂಡಿದ್ದೀವಿ. ಏನಾದರೂ ನಮ್ಮಲ್ಲಿ ಬೆಳೆ ಹಾನಿ ಆದರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮತ್ತು ಯಾವುದಾದ್ರೂ ರೋಗ ಬಿದ್ದರೆ ಮಾಡೋದಕ್ಕೆ ವಿಜ್ಞಾನಿಗಳ ಸಂಪರ್ಕನ ನಮಗೆ ಸಿಕ್ತು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನು ಇದೇ ರೀತಿ ಸಂಪರ್ಕ ಬೆಳೆಸ್ಕೊಳ್ಳೋದ್ರಿಂದ ನಾವು ಹೆಚ್ಚಿನದಾಗಿ ಲಾಭದಾಯಕ ಪಡ್ಕೋಬಹುದು ನಮ್ಮ ಒಂದು ಕೃಷಿಯಲ್ಲಿ. ಇಂಥ ಮಾಹಿತಿಯುಕ್ತ ಕ್ಷೇತ್ರೋತ್ಸವಗಳಿಗೆ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಜ್ಞರಿಂದ ಅನುಭವಿ ರೈತರಿಂದ ಮಾಹಿತಿ ಪಡೆಯಬಹುದಾಗಿದೆ. ಅಲ್ಲದೆ ವೈಜ್ಞಾನಿಕ ಕೃಷಿ ಕೈಗೊಂಡು ಆದಾಯ ಹೆಚ್ಚಿಸಿಕೊಳ್ಳಬಹುದು. ಭತ್ತ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ. ಇಂದು ರೈತರು ವಿವಿಧ ಭತ್ತದ ತಳಿಗಳ ಬೇಸಾಯನ ಕೈಗೊಂಡು ಯಶಸ್ವಿಯಾಗಿದ್ದರೂ ಮತ್ತು ಹೆಚ್ಚಿನ ಗುಣಮಟ್ಟದ ಹಾಗೂ ಹೆಚ್ಚು ಇಳುವರಿಯನ್ನು ಪಡೆಯಬಹುದಾದಂತಹ ನೂತನ ಭತ್ತದ ಹೈಬ್ರಿಡ್ ತಳಿಗಳ ಬಗ್ಗೆ ಸಾಕಷ್ಟು ಸಂಶೋಧನೆ ಮತ್ತು ಪ್ರಯತ್ನಗಳನ್ನು ನಮ್ಮ ಕೃಷಿ ವಿಜ್ಞಾನಿಗಳು ಮಾಡ್ತಾನೆ ಇದ್ದಾರೆ. ಇಂತಹ ನೂತನ ಭತ್ತದ ಹೈಬ್ರಿಡ್ ತಳಿಯ ಆವಿಷ್ಕಾರಗಳ ಬಗ್ಗೆ ಇದೋ ಇಲ್ಲಿದೆ ಮತ್ತಷ್ಟು ಮಾಹಿತಿ. ಧಾನ್ಯಗಳಲ್ಲಿ ಒಂದಾದ ಭತ್ತವು ನಮ್ಮ ರಾಜ್ಯದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳಲ್ಲಿ ಒಂದಾಗಿದೆ. ನೀರಿನ ಲಭ್ಯತೆ ಇರುವ ಎಲ್ಲಾ ಕಡೆಗಳಲ್ಲಿ ರೈತರು ಭತ್ತವನ್ನ ಬೆಳೆಯುತ್ತಿರುವುದು ವಾಡಿಕೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ತಜ್ಞರು KRH4 ಎನ್ನುವ ನೂತನ ಹೈಬ್ರಿಡ್ ಭತ್ತದ ತಳಿಯನ್ನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ನಮ್ಮಲ್ಲಿ ಭತ್ತ ಬಹಳ ಪ್ರಮುಖವಾದಂಥ ಆಹಾರ ಬೆಳೆ. ಈಗಾಗಲೇ ಸಾಕಷ್ಟು ಸಂಶೋಧನೆಗಳ ಮುಖಾಂತರ ಹೊಸ ಹೊಸ ತಳಿಗಳನ್ನ ದೇಶದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆದರೆ ಈ ತಳಿಗಳಿಂದ ಹೆಚ್ಚಿನ ಇಳುವರಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವೆಲ್ಲವೂ ಕೂಡ ಒಂದು ಹಂತದಲ್ಲಿ ಇಳುವರಿಯ ಮಟ್ಟ ಸ್ಟ್ಯಾಗ್ನೇಟ್ ಆಗಿದೆ. ಅದನ್ನು ಹೆಚ್ಚಿಗೆ ಮಾಡತಕ್ಕಂಥ ಪ್ರಯತ್ನಗಳಲ್ಲಿ ನಾವು ಹೊಸ ತಳಿಗಳನ್ನ ಕಂಡಿರೋದನ್ನು ಕೂಡ ಗಮನಾರ್ಹವಾದಂಥ ಇಳುವರಿ ಹೆಚ್ಚಳನ ನಾವು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈಗ ಹೊಸದಾಗಿ ಹೈಬ್ರಿಡ್ ಭತ್ತದ ತಂತ್ರಜ್ಞಾನ ಈಗ ಏನು ರೈತರ ಮನೆ ಬಾಗಿಲಿಗೆ ಬಂದಿದೆ, ಇದು ಬಹಳ ಉಪಯೋಗಕರವಾಗಿದೆ. ಹೊಸ ಹೈಬ್ರಿಡ್ಗಳ ಮುಖಾಂತರ ಈಗ ನಾವು ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಹೊಸ ಹೈಬ್ರಿಡ್ ತಳಿಗಳು ಮಾಮೂಲಿ ಬೆಳೀತಕ್ಕಂಥ ತಳಿಗಳಿಗೆ ಹೋಲಿಕೆ ಮಾಡಿದ್ರೆ ಕನಿಷ್ಠ 15-20% ಹೆಚ್ಚಿನ ಇಳುವರಿನ ಕೊಡ್ತಾ ಇದ್ದಾವೆ. ಕರ್ನಾಟಕದಲ್ಲಿ 1989 ಸಂಶೋಧನೆಯನ್ನು ನಾವು ಶುರು ಮಾಡಿದಾಗ 94 ನಾವು ಒಂದು ಹೊಸ ಭತ್ತದ ಹೈಬ್ರಿಡನ್ನು ನಾವು ರೈತರಿಗೆ ನಾವು ಬಿಡುಗಡೆ ಮಾಡಿಕೊಟ್ವಿ. KRH1 ಅಂತ ಹೇಳ್ತಕ್ಕಂಥ ಈ ಒಂದು ಹೈಬ್ರಿಡ್ ತಳಿ ಅಲ್ಪಾವಧಿಯ ತಳಿಯಾಗಿತ್ತು. ಅದು ಹೆಚ್ಚಿನ ಇಳುವರಿಯನ್ನ ತಳಿಗಳಿಗಿಂತ ಕೊಟ್ಟರೂ ಕೂಡ ರೈತರಲ್ಲಿ ಅಷ್ಟೊಂದು ಅದರ ಬಗ್ಗೆ ಒಲವು ಮೂಡಲಿಲ್ಲ. ಅದಾದ ನಂತರ 1996 ಹೊತ್ತಿಗೆ ನಾವು ಎರಡನೇ ಒಂದು ತಳಿಯನ್ನು ನಾವು KRH2 ಅನ್ನೋಂಥ ಹೊಸ ಹೈಬ್ರಿಡನ್ನು ನಾವು ಆಲ್ ಇಂಡಿಯಾ ಲೆವೆಲ್ನಲ್ಲಿ ನಾವು ರಿಲೀಸ್ ಮಾಡಿದ್ದೀವಿ. ಇಡೀ ದೇಶದಲ್ಲಿ ಅದು ಬಹಳ ಹೆಸರುವಾಸಿಯಾಗಿದೆ. ಇವತ್ತಿಗೂ ಕೂಡ ರೈತರಲ್ಲಿ ಬಹಳ ಹೆಚ್ಚಿನ ಒಲವನ್ನು ಪಡ್ಕೊಂಡಿರ್ತಕ್ಕಂಥ ಈ KRH2 ಹೈಬ್ರಿಡ್ ತಳಿ ದೇಶದ ಎಲ್ಲಾ ಕಡೆಯೂ ಬೆಳೀತಾ ಇದ್ದಾರೆ. ಇಳುವರಿ ಪ್ರಮಾಣ ಜಾಸ್ತಿ ಇದೆ. ಆದರೆ KRH2 ಹೈಬ್ರಿಡ್ ತಳಿಯಲ್ಲಿ 2-3 ಸಣ್ಣ ಸಣ್ಣ ತೊಂದರೆಗಳನ್ನ ಕಂಡದ್ರಿಂದ ನಮ್ಮ ದಕ್ಷಿಣ ಭಾರತದಲ್ಲಿ KRH2 ಹೈಬ್ರಿಡ್ ತಳಿಯನ್ನು ಅಷ್ಟಾಗಿ ರೈತರು ಬೆಳೀಲಿಕ್ಕೆ ಇಷ್ಟಪಡಲಿಲ್ಲ. ಆ ತೊಂದರೆಗಳು ಏನು ಅಂತ ಹೇಳಿದ್ರೆ KRH2 ಹೈಬ್ರಿಡ್ ತಳಿಯಲ್ಲಿ ಅನ್ನ ಮಾಡಿದಾಗ ಒಂದು ರೀತಿಯ
ವಾಸನೆ ಬರ್ತದೆ. ಆ ವಾಸನೆ ತುಂಬ ಪರಿಮಳ ಅಂತ ಹೇಳಲಿಕ್ಕೂ ಬರೋದಿಲ್ಲ, ಅಥವಾ ಕೆಟ್ಟ ವಾಸನೆ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಅದನ್ನು ನಮ್ಮ ರೈತರು ಅಷ್ಟಾಗಿ ಇಷ್ಟಪಡಲಿಲ್ಲ. ಮತ್ತು ಅನ್ನದ ಗಾತ್ರ ಸ್ವಲ್ಪ ದಪ್ಪ ಆಗ್ತದೆ, ಅನ್ನ ಬೇಗ ಮುದ್ದಿ ಆಗುತ್ತೆ, ಹಳಸ್ಕೊಳ್ಳುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಕ್ಯಾರೆಚ್ ಎರಡೂ ಹೈಬ್ರಿಡ್ಡು ಹೆಚ್ಚಿನ ಭಾಗದಲ್ಲಿ ಅದು ರೈತರು ಬೆಳೆಯಲಿಕ್ಕೆ ಅದನ್ನು ಇಷ್ಟಪಡಲಿಲ್ಲ. ಆವಾಗ ನಾವು ಹೊಸದಾದಂಥ ಹೈಬ್ರಿಡನ್ನು ನಾವು ಕಂಡುಹಿಡಿಬೇಕು ಅನ್ನೋಂಥ ಉದ್ದೇಶದಿಂದ ಈಗ KRH 4 ಅನ್ನುವಂಥ ಒಂದು ಹೊಸ ಹೈಬ್ರಿಡನ್ನು ನಾವು 2015 ನಾವು ಅಖಿಲ ಭಾರತ ಮಟ್ಟದಲ್ಲಿ ನಾವೀಗ ಅದನ್ನು ನಾವು ಬಿಡುಗಡೆ ಮಾಡಿದ್ದೀವಿ. KRH 4 ತಳಿಯು ಬರ ನಿರೋಧಕ ಶಕ್ತಿ ಹೊಂದಿರುವುದರಿಂದ ರೈತರು ಅಲ್ಪ ನೀರಿನಲ್ಲಿಯೂ ಕೂಡ ಈ ತಳಿಯನ್ನ ಬೆಳೆದುಕೊಳ್ಳಬಹುದು ಎನ್ನುತ್ತಾರೆ ತಜ್ಞರು. ಈ ಹೈಬ್ರಿಡ್ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಮಧ್ಯಮಾವಧಿ ಹೈಬ್ರಿಡ್, 130 ದಿನದಲ್ಲಿ ಇದು ಕೊಯ್ಲಿಗೆ ಬರ್ತದೆ. ಕಾಳು ಸಣ್ಣದಾಗಿರ್ತದೆ, ಊಟಕ್ಕೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವುದೇ ರೀತಿಯ ವಾಸನೆ ಆಗಲಿ ಯಾವುದೇ ರೀತಿಯ ವಾಸನೆಯ ತೊಂದರೆ ಇಲ್ಲ, ಮತ್ತು ಊಟಕ್ಕೆ ಬಹಳ ರುಚಿಕರವಾದಂಥ ಅನ್ನ ಬರ್ತದೆ. ಅಕ್ಕಿಯನ್ನು ಮಾಡಿಸಿದ್ರೆ ಮಿಲ್ನಲ್ಲಿ ಕೂಡ ಇದು ಕನಿಷ್ಠ 1 ಕ್ವಿಂಟಾಲ್ ಭತ್ತವನ್ನು ಮಿಲ್ಗೆ ಹಾಕಿದ್ರೆ ನಿಮಗೆ 65-67 ಕಿಲೋ ಅಷ್ಟು ಅಕ್ಕಿ ಕೂಡ ಬರ್ತದೆ. ಮತ್ತು ಇಡ್ಲಿ ದೋಸೆಗೆ ಚೆನ್ನಾಗಿ ಆಗ್ತದೆ, ಪುರಿ ಮಾಡಲಿಕ್ಕೆ ಯೋಗ್ಯವಾಗಿದೆ, ಒಣ ಮಣ್ಣಿನಲ್ಲಿ ಕೂಡ ಬಿತ್ತನೆ ಮಾಡಿ ಇದನ್ನು ಬೆಳಿಬಹುದು. ಬಹಳ ಬಹಳ ನೀರಿನ ತೊಂದರೆ ಇರುವಂಥ ಪ್ರದೇಶಗಳಲ್ಲಿ ಇದನ್ನು ಬೆಳಿಬಹುದು. ಅಂದರೆ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಬರವನ್ನು ಮತ್ತು ಚೌಳು ಮಣ್ಣನ್ನು ತಡ್ಕೊಳ್ಳುವಂಥ ಸಾಮರ್ಥ್ಯ ಈ ಹೊಸ ಹೈಬ್ರಿಡ್ಗಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. ನಾವು ಕರ್ನಾಟಕ ಅಲ್ಲದೆ ಹೊರ ರಾಜ್ಯಗಳಾದಂಥ ತ್ರಿಪುರಾ ಆಗ್ಬೋದು, ಛತ್ತೀಸ್ಗಢ ಆಗ್ಬೋದು, ಒಡಿಸ್ಸಾ ಆಗ್ಬೋದು, ಬಿಹಾರ ಆಗ್ಬೋದು, ಈ ರಾಜ್ಯಗಳಲ್ಲಿ ಈ ಹೈಬ್ರಿಡ್ ಭತ್ತಕ್ಕೆ ಈಗ ಹೆಚ್ಚಿನ ಬೇಡಿಕೆ ಬಂದಿದೆ. ಅಲ್ಲೆಲ್ಲ ಕೂಡ ನೀರಾವರಿ ಅಲ್ಲದೆ ಮಳೆ ಆಶ್ರಯದಲ್ಲಿ ರೈತರು ಬೆಳೆಯೋದ್ರಿಂದ ಅಲ್ಲಿನೂ ಕೂಡ ಒಳ್ಳೆಯ ಇಳುವರಿಯನ್ನು ಪಡೆದು ಈ ಹೈಬ್ರಿಡ್ ಈಗ ರೈತರು ತುಂಬ ಇಷ್ಟಪಡ್ತಾ ಇದ್ದಾರೆ. KRH 4 ಹೈಬ್ರಿಡ್ ತಳಿಯ ಭತ್ತವು ಸಣ್ಣ ಗಾತ್ರವಾದ್ದರಿಂದ ಬೇಡಿಕೆ ಹೆಚ್ಚು, ಅಲ್ಲದೆ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆಯೂ ಕೂಡ ಸಿಗುತ್ತದೆ ಎನ್ನುತ್ತಾರೆ ತಜ್ಞರು. ಕರ್ನಾಟಕದಲ್ಲಿ ಈಗ ಭತ್ತ ಬೆಳೀತಕ್ಕಂಥ ಎಲ್ಲಾ ಪ್ರದೇಶಕ್ಕೂ ಈ ಹೈಬ್ರಿಡ್ ಈಗ ಪರಿಚಯ ಆಗಿದೆ. ರೈತರು ಇದರ ಇಳುವರಿ ಬಗ್ಗೆ ಬಹಳ ಹೆಚ್ಚಿನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡೋ ಹಾಗೆ ಗೊನೆ ಉದ್ದವಾಗಿರ್ತದೆ, ಒತ್ತಾಗಿರ್ತದೆ, ಕಾಳು ಸಣ್ಣ ಕಾಳಾಗಿದ್ದು ಒಂದು ಗೊನೆಯಲ್ಲಿ ನಿಮಗೆ 350-400 ಕಾಳು ತನಕ ಬರೋದ್ರಿಂದ ಇಳುವರಿ ಪ್ರಮಾಣ ಇದು ಬಹಳ ಚೆನ್ನಾಗಿ ಬರ್ತದೆ. 1 ಎಕರೆನಲ್ಲಿ ಈಗ ರೈತರು 30-35-40 ಕ್ವಿಂಟಾಲ್ ತನಕನು ಕೂಡ ರೈತರು ಇಳುವರಿನ ತಗೋತಾ ಇದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಈಗ ಮಾರ್ಕೆಟ್ನಲ್ಲಿ ಕೂಡ ಒಳ್ಳೆಯ ಧಾರಣೆ ಸಿಗ್ತಾ ಇದೆ. ಹಾಗಾಗಿ ಈ KRH 4 ಹೈಬ್ರಿಡ್ ಈಗ ರೈತರಿಗೆ ನಿಜವಾದ ವರದಾನ ಅಂತ ಹೇಳ್ಬೋದು. ಇದನ್ನ ರೈತರು ಹೆಚ್ಚಿನ ಪ್ರದೇಶದಲ್ಲಿ ಬೆಳೆದು ಇವರು ಅದರ ಲಾಭವನ್ನ ಪಡೆಯಲಿಕ್ಕೆ ಅವಕಾಶ ಆಗ್ತದೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅನ್ಕೊಳ್ತೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮ ಚಂದನ ವಾಹಿನಿಯಲ್ಲಿ ಕೃಷಿ ದರ್ಶನವನ್ನು ಫಾಲೋ ಮಾಡಿ. ಫೇಸ್ಬುಕ್ ಕೃಷಿ ದರ್ಶನ್ ಬೆಂಗಳೂರು, ಯೂಟ್ಯೂಬ್ ಕೃಷಿ ದರ್ಶನ್ ಬೆಂಗಳೂರು, ಇನ್ಸ್ಟಾಗ್ರಾಮ್ ಡಿಡಿ ಚಂದನ ಮೀಡಿಯಾ, ಟ್ವಿಟರ್ @DDChandanBNG, ಇಮೇಲ್ DDKBengaluru@gmail.com. ಕಿಸಾನ್ ಭಾಯಿಯೋ, ಗಾಟ್ ಬಾಂಧ ಲೋ, ಬಾತ್ ಬಹುತ್ ಹೈ ಕಾಮ ಕೀ, ಸಮೃದ್ಧಿ ಕೆ ಪೈಗಾಮ ಕೀ, ಮಿಟ್ಟಿ ಕೀ ತುಮ ಜಾಂಚ ಕರಾಓ, ಮುಫ್ತ ಸಾಯಿಲ್ ಹೆಲ್ತ್ ಕಾರ್ಡ್ ಲೆ ಜಾಓ, ಕಭಿ ಮುನಾಸಿಬ್ ಬೀಜ ಲಗಾಓ, ಸಹಿ ಕಿಸ್ಮ ಕೀ ಖಾದ ಲೆ ಆಓ, ಜಿತ್ನಿ ಜರೂರಿ ಉತ್ನಿ ಡಾಲೋ, ಸಹಿ ಮಾತ್ರಾ ಖುದ ಪಹಚಾನೋ, ಕಿಸಾನ್ ಭಾಯಿಯೋ, ಗಾಟ್
आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ये बदलाव क्या है भैया? ये बड़े काम की चीज है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है, हर सूरत की मुस्कान में वो आपको दिखाई देगा। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की।